ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು ನೀವೆಲ್ಲರೂ ಕೂಡ ದೆಹಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನೋಡಿದ್ರ ಇಲ್ಲ ರಾಜ್ಯ ಅಂತ ಆರಾಮಾಗಿ ಹೊದ್ದು ಮಲಗಿಬಿಟ್ರಾ ನಾನು ಯಾಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮವನ್ನು ನೀವು ನೋಡಬೇಕಿತ್ತು ಎರಡು ಕಣ್ಗಳು ಕೂಡ ಸಾರ್ಥಕವಾಗಿ ಹೋಗುತ್ತೆ ಯಾ ಗೊತ್ತಾ ಗಣತಂತ್ರದ ಆಶೆ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿತ್ತು ನಿಜವಾದ ಪ್ರಜಾಪ್ರಭುತ್ವದ ಅರ್ಥ ಏನು ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನುವಂಥದ್ದು ಇವತ್ತಿನ ಗಣರಾಜ್ಯೋತ್ಸವ ದಿನದ ಕಾರ್ಯಕ್ರಮದಲ್ಲಿ ಅನಾವರಣ ಆಯಿತು ನನಗೆ ಚಿಕ್ಕವಳಾಗಿದ್ದಾಗಿಂದ ಈ ರಿಪಬ್ಲಿಕ್ ಕಡೆ ಬಂದರೆ ಸಾಕು ನನಗೆ ಒಂದು ಆಸೆ ಆಗ್ತಾ ಇತ್ತು ದೆಹಲಿಯಲ್ಲಿ ನಡೆಯುವಂತಹ ಪೆರೇಡ್ನಲ್ಲಿ ಭಾಗವಹಿಸಬೇಕು ತುಂಬಾ ಅಂದ್ರೆ ತುಂಬಾ ಮುಂದೆ ಕೂತ್ಕೊಂಡು ಅಲ್ಲಿ ಸಾಗುತ್ತಲ್ಲ ಆ ಟ್ಯಾಬ್ಲೂಗಳನ್ನ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಆಗ್ತಾ ಇತ್ತು ಆದ್ರೆ ಅದೆಲ್ಲ ನಮ್ಮಂಥವ್ರಿಗೆ ಅಲ್ಲ ಅದೇನಿದ್ರು ಕೂಡ ದೊಡ್ಡ ದೊಡ್ಡ ಮನುಷ್ಯರಿಗೆ ಅಂತ ಅನ್ಕೊಂಡು ಸುಮ್ಮನಾಗಿ ಬಿಡ್ತಾ ಇದ್ದೆ ಆದ್ರೆ ಇವತ್ತೊಂದು ಸತ್ಯ ಹೇಳ್ತೀನಿ ಕೇಳಿ ಇವತ್ತು ಆ ಕಾರ್ಯಕ್ರಮವನ್ನ ನಾನು ನೋಡಿದ್ನಲ್ಲ ಅದನ್ನ ನೋಡಿದಾಗ ನನಗೆ ನಾನು ಮೊದಲ ಸಾಲಿನಲ್ಲೇ ಕೂತ್ಕೊಂಡು ನೋಡಿದಷ್ಟು ಆಯಿತು ಯಾಕೆ ಗೊತ್ತಾ ಈ ಬಾರಿ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಕೂತಿದ್ದವರು ಯಾರು ನನ್ನ ಸಹೋದರ ಸಹೋದರಿಯರು ಹೌದು ಈ ಸಲದ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಹಲವಾರು ಬದಲಾವಣೆಗೆ ಸಾಕ್ಷಿಯಾಯಿತು ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಆಟೋ ಚಾಲಕರು ಕೂಲಿ ಕಾರ್ಮಿಕರು ಶ್ರಮಿಕರು ಬೀದಿ ಬದಿ ವ್ಯಾಪಾರಿಗಳು ಪೌರ ಕಾರ್ಮಿಕರು ತರಕಾರಿ ಮಾರೋರು ಹೀಗೆ ಸಾಮಾನ್ಯರಲ್ಲಿ ಅತೀ ಸಾಮಾನ್ಯರು ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು ಇದಲ್ವಾ ಪ್ರಜಾಪ್ರಭುತ್ವ ಅಂದರೆ ಇಂಥದೊಂದು ಪರಿಕಲ್ಪನೆ ಮೂಡಿಸ್ಕೊಳ್ಳೋದಕ್ಕೆ ಇಂಥದೊಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಹಿಂದೆ ಆಳಿ ಅಳಿದವರಿಂದ ಆಗಲೇ ಇಲ್ಲ ಇದನ್ನು ಮಾಡೋದಕ್ಕೆ ಕೂಡ ನಮ್ಮ ಮೋದಿಜಿಯವರೇ ಬರಬೇಕಾಯಿತು ಸರಿ ಇಲ್ಲಿ ಸ್ವಲ್ಪ ನಾವು ಗಣತಂತ್ರದ ಬಗ್ಗೆ ಕೂಡ ಮಾತಾಡೋಣ ಆಗಸ್ಟ್ ಹದಿನೈದು ಸಾವಿರದ ನಲವತ್ತೇಳರಲ್ಲಿ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ದಿನ ಇನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದಂತಹ ದಿನ ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವವನ್ನು ಸ್ಥಾಪಿಸಿದಂತಹ ದಿನ ದೇಶ ಒಕ್ಕೂಟ ಸಂವಿಧಾನವನ್ನು ಅಂಗೀಕರಿಸೋದ್ರ ಮೂಲಕ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ರಾಷ್ಟ್ರವಾದಂತಹ ದಿನ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಸಂವಿಧಾನವನ್ನು ರಚಿಸಿದಂತಹ ಅಂಬೇಡ್ಕರ್ ಅವರ ನಿಜವಾದ ಕನಸನ್ನು ಈಡೇರಿಸಬೇಕು ಇದರಿಂದ ಈ ದಿನ ರಾಜಕೀಯ ನಾಯಕರುಗಳಿಗಿಂತ ಅಧಿಕಾರಿಗಳಿಗಿಂತ ಸಾಮಾನ್ಯ ಜನರಿಗೆ ಮೀಸಲಿಡಬೇಕು ಅನ್ನುವಂಥದ್ದು ಮೋದಿಜಿಯವರ ಆಸೆ ಹಾಗೂ ಆಶಯ ಆಗಿತ್ತು ಇದರಿಂದನೇ ಈ ಗಣರಾಜ್ಯೋತ್ಸವ ದಿನ ಸಾಕಷ್ಟು ಬದಲಾವಣೆಗಳಿಗೆ ನಾಂದಿಯನ್ನು ಹಾಡ್ತು ಮೋದಿಜಿಯವರು ಪ್ರಧಾನಿ ಆದ ಬಳಿಕ ಇಂತಹ ಹಲವಾರು ಬದಲಾವಣೆಗಳು ಆಗ್ತಾನೇ ಇವೆ ಕಳೆದ ವರ್ಷ ಕೂಡ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸಫಾಯಿ ಕರ್ಮಚಾರಿಗಳು ಹಾಗೂ ವಿವಿಧ ವಲಯಗಳಿಂದ ಕೆಲವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಈ ಬಾರಿ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ ಇದರ ಜೊತೆ ಮತ್ತೊಂದು ಬದಲಾವಣೆ ಏನು ಅಂತ ಹೇಳಿದ್ರೆ ಆತ್ಮ ನಿರ್ಭರ ಪ್ರದರ್ಶನವಾಗಿತ್ತು ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಮೇಕ್ ಇನ್ ಇಂಡಿಯಾಗೆ ಆದ್ಯತೆಯನ್ನು ನೀಡಲಾಗಿತ್ತು ಇದೇ ಮೊದಲ ಬಾರಿ ಗನ್ ಸೆಲ್ಯೂಟ್ಗಾಗಿ ಸ್ವದೇಶಿ ನಿರ್ಮಿತ ನೂರ ಐದು ಎಂ ಎಂ ಗನ್ ಅನ್ನು ಬಳಸಲಾಯಿತು ಒಂಬತ್ತು ರಫೇಲ್ ಯುದ್ಧ ವಿಮಾನಗಳಿಂದ ವೈಮಾನಿಕ ಪ್ರದರ್ಶನ ಹಾಗೂ ಮೊದಲ ಬಾರಿ ನೌಕಾಪಡೆಯ ಐ ಎಲ್ ತರ್ಟಿ ಏಟ್ ಸಮರ ವಿಮಾನ ಹಾರಾಟವನ್ನು ಕೂಡ ಮಾಡಲಾಯಿತು ಈ ಬಾರಿ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರ ರಾಜ್ಯದ ಪಾಲಿಗೆ ಅತ್ಯಂತ ಸ್ಮರಣೀಯ ನಿಮಗೆ ಗೊತ್ತು ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಹಲವಾರು ಅಡೆತಡೆಗಳು ಎದುರಾಗಿತ್ತು ಕೊನೆಯ ಹಂತದಲ್ಲಿ ನಮ್ಮ ರಾಜ್ಯಕ್ಕೆ ಪಥಸಂಚಲನದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು ನಾರಿ ಶಕ್ತಿ ಅನ್ನುವಂಥ ಪರಿಕಲ್ಪನೆಯ ಜೊತೆಗೆ ಕೇವಲ ಹತ್ತೇ ಹತ್ತು ದಿನಗಳಲ್ಲಿ ಸ್ತಬ್ಧ ಚಿತ್ರವನ್ನ ರೆಡಿ ಮಾಡಿಕೊಂಡ್ವಿ ಸೂಲಗಿತಿ ನರಸಮ್ಮ ವೃಕ್ಷ ಮಾತೆ ತುಳಸಿಗೌಡ ಹಾಲಕಿ ಹಾಗೆ ಸಾಲು ಮರದ ತಿಮ್ಮಕ್ಕ ಇವರುಗಳ ಸಾಧನೆಗಳನ್ನ ನಾರಿ ಶಕ್ತಿ ಹೆಸರಲ್ಲಿ ಪ್ರಸ್ತುತ ಪಡಿಸಲಾಯಿತು ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಮೂಲಕ ಸತತ ಹದಿನಾಲ್ಕು ವರ್ಷಗಳಿಂದ ಸ್ತಬ್ಧ ಚಿತ್ರದೊಂದಿಗೆ ಪಾಲ್ಗೊಂಡಂತಹ ದೇಶದ ಏಕೈಕ ರಾಜ ಅನ್ನುವಂತಹ ಹೆಗ್ಗಳಿಕೆ ಕೂಡ ಕರ್ನಾಟಕಕ್ಕೆ ಸಲ್ಲುತ್ತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳಲ್ಲಿ ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಹಾಗೆ ಯಾವ ಉಪಕರಣಗಳನ್ನು ಬಳಸಲಾಗಿತ್ತು ಅವೆಲ್ಲವನ್ನು ಕೂಡ ಪ್ರದರ್ಶನ ಮಾಡಲಾಯಿತು ಅದರ ಜೊತೆಗೆ ತಂತ್ರಜ್ಞಾನದ ಸ್ಥಾನದಲ್ಲಿ ಹೊಸ ಹೊಸ ವಿಚಾರಗಳನ್ನು ಕೂಡ ಅನಾವರಣಗೊಳಿಸಲಾಯಿತು ಇದರ ಜೊತೆ ಇದೇ ಮೊದಲ ಬಾರಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಎಲ್ ಸಿಸಿ ಆಗಮಿಸಿದ್ರು ಇದೇ ವೇಳೆ ಭಾರತ ಮತ್ತು ಈಜಿಪ್ಟ್ ರಕ್ಷಣೆ ಸೈಬರ್ ಭದ್ರತೆ ವ್ಯಾಪಾರ ಸಂಸ್ಕೃತಿ ಮಾಹಿತಿ ತಂತ್ರಜ್ಞಾನ ಹಾಗೆ ಪ್ರಸಾರ ಕ್ಷೇತ್ರಗಳಲ್ಲಿ ಒಪ್ಪಂದಗಳಿಗೆ ಉಭಯ ದೇಶಗಳ ನಾಯಕರು ಸಹಿಯನ್ನ ಕೂಡ ಮಾಡಿದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಬಾರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬರೀ ವಿಶೇಷಗಳಿಂದಲೇ ಕೂಡಿತ್ತು ಮೊದಲೇ ಮೋದಿಜಿಯವರು ಸಾಮಾನ್ಯರಲ್ಲಿ ಅತೀ ಸಾಮಾನ್ಯರ ಜೊತೆ ಒಂದಾಗ್ತಾರೆ ಅದನ್ನೇ ಇವತ್ತು ಕೂಡ ಅವರು ಪ್ರತಿಪಾದಿಸಿದ್ರು ಈ ಮೂಲಕ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಅವರಿಂದಲೇ ನಾವುಗಳು ಅನ್ನುವಂಥದನ್ನ ಎಲ್ರಿಗೂ ಕೂಡ ಅರ್ಥೈಸಿದ್ರು ಗಣರಾಜ್ಯೋತ್ಸವದ ದಿನಕ್ಕೆ ನಿಜವಾದ ಅರ್ಥವನ್ನ ನಮ್ಮ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ಕಲ್ಪಿಸಿಕೊಟ್ರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ